ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮ್ಮ ಉತ್ಪೂರ್ವಕ ನಮಸ್ಕಾರಗಳು ಬನ್ನಿ ಇವತ್ತು ಗರಿಗರಿಯಾದ ರುಚಿ ರುಚಿಯಾದ ಎಣ್ಣೆಯಲ್ಲಿ ಕರಿದಿರುವಂತಹ ಉದ್ದಿನ ವಡೆ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀವಿ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ತಿಂಡಿ ಇದು ಬನ್ನಿ ಬೇಕಾಗಿರೋ ಸಾಮಗ್ರಿಗಳು ಏನಂತ ನೋಡೋಣ ಇದಕ್ಕೆ ಮೂರು ನಾಲ್ಕು ಗಂಟೆ ಕಾಲ ಪರಿಶುದ್ಧ ನೀರಿನಲ್ಲಿ ನೆನೆಸಿರುವಂಥ ಉದ್ದಿನ ಬೇಳೆ ಉದ್ದಿನ ಬೇಳೆ ನೆನೆದ್ಕೊಂಡಾದ್ಮೇಲೆ ಈ ಥರ ನೋಡಿ ಈ ಹದಕ್ಕೆ ರುಬ್ಕೋಬೇಕಾಗತ್ತೆ ನೀವು ಈ ಹದಕ್ಕೆ ರುಬ್ಕೋಬೇಕಾಗತ್ತೆ ತುಂಬ ನೀರು ಮಾಡೋಕ್ಕೆ ಹೋಗ್ಬಿಡಿ ಅದಕ್ಕೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹೆಚ್ಚಿರುವಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇಟ್ಟು ಕಲ್ಸ್ಕೊಂಬೋಣ ಈರುಳ್ಳಿನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಡ್ತೀವಿ ಅಷ್ಟೇ ಮುಗೀತು ಚೆನ್ನಾಗಿ ಕಲ್ಸ್ಕೋಬೇಕಾಗತ್ತೆ ಉದ್ದಿನ ಒಳಗೆ ಈರುಳ್ಳಿ ಬೇಕಾ ಬೇಡವಾ ಅಂತ ನಮ್ಮ ಮಾತೃಶ್ರೀಯವರಿಗೆ ಮತ್ತು ಜನಕ ತಂದೆಯವರಿಗೆ ದೊಡ್ಡ ಜಗಳನೇ ನಡೀತು ಈರುಳ್ಳಿ ಬೇಕು ಅಂತ ನಮ್ಮ ತಾಯಿಯವರು ಈರುಳ್ಳಿ ಬೇಡ ಅಂತ ನಮ್ಮ ತಂದೆಯವರು ಕೊನೆಗೆ ಗೆದ್ದಿದ್ದು ನಮ್ಮ ಮಾತೃಶ್ರೀಯವರು ಎಲ್ಲ ಮನೆಯಲ್ಲಿ ಗೆಲ್ಲದೆ ಮಾತೃಶ್ರೀಯವರು ನೋಡಿ ಈ ಥರ ಚೆನ್ನಾಗಿ ಕಲ್ಸ್ಕೋಬೇಕಾಗತ್ತೆ ಚೆನ್ನಾಗಿ ಕಲ್ಸ್ಕೊಂಡು ಒಂದು ಹದಕ್ಕೆ ಕಲ್ಸ್ಕೋಬೇಕಾಗತ್ತೆ ಚೆನ್ನಾಗಿ ಉದ್ದಿನ ವಡೆ ಮಾಡೋಕ್ಕೆ ತುಂಬ ನೀರಾಗಿ ಕಲ್ಸ್ಕೋಬಾರ್ದು ನೀರಾಕೋಕ್ಕೆ ಹೋಗ್ಬೇಡಿ ಇದೇ ಹದದಲ್ಲಿ ಕಲ್ಸ್ಕೊಳ್ಳಿ ಉದ್ದಿನ ವಡೆ ರುಚಿ ರುಚಿಕರವಾದ ಉದ್ದಿನ ವಡೆ ನೋಡಿ ಕಲಿಸಿದ್ದಾಯಿತು ಒಂದು ಐದು ನಿಮಿಷ ಬಿಟ್ಬಿಡಿ ಬಿಟ್ಬಿಟ್ಟು ಅಷ್ಟರಲ್ಲಿ ಎಣ್ಣೆ ಕಾಯಿಸ್ಕೊಬೇಡ ನೋಡಿ ಈ ಅದಕ್ಕೆ ಕಲ್ಸ್ಕೊಂಡಿದ್ದಾಯಿತು ಇವಾಗ ಬನ್ನಿ ಒಲೆ ಹಚ್ಚಿದ್ದಾಯಿತು ಇವಾಗ ಅದಕ್ಕೆ ಹಳೆ ಕಾಲದ ಬಾಣಲಿ ಇಟ್ಟಿದ್ದಾಯಿತು ಅದಕ್ಕೆ ಶುದ್ಧವಾದ ಎಣ್ಣೆ ಹಾಕ್ತೀವಿ ಇವಾಗ ಸನ್ಪ್ಯೂರ್ ಎಣ್ಣೆ ನಾವು ಬಳಸುವಂಥ ಎಣ್ಣೆ ಇನ್ನೇನು ಬರೋ ಸಮಯ ಬಂತು ಅಮೃತಗಳಿಗೆ ನೋಡಿ ಎಣ್ಣೆನೂ ಬಂದ್ಬಿಡ್ತು ಎಣ್ಣೆ ತುಂಬ ಒಳ್ಳೆಯದು ಜಿಡ್ಡಿನಾಂಶ ಕಮ್ಮಿ ಇರುತ್ತೆ ಅಂತ ಈ ಎಣ್ಣೆ ಬಳಸ್ತೀವಿ ಸನ್ಪ್ಯೂರ್ ಎಣ್ಣೆ ತುಂಬಾ ಲೈಟಾಗಿರುತ್ತೆ ನೋಡಿ ಎಣ್ಣೆ ಪರೀಕ್ಷಿಸಿದಾಯಿತು ಎಣ್ಣೆ ಕಾದಿದೆ ಮತ್ತು ಇವಾಗ ಉದ್ದಿನ ವಡೆ ನೋಡಿ ಈ ಆಕಾರದಲ್ಲಿ ಉದ್ದಿನ ವಡೆ ಮಾಡೋದು ಇನ್ನೊಂದು ಸರಿ ನೋಡ್ಕೊಬಿಡಿ ಹಿಟ್ಟನ್ನು ತಗೊಳ್ಳಿ ಕೈಯಲ್ಲಿ ಗುಂಡಿನ ಆಕಾರದಲ್ಲಿ ಮಾಡ್ಕೊಳ್ಳಿ ಹೆಬ್ಬೆರಳಲ್ಲಿ ಒಂದು ತೂತಿಬ್ಬಿಡಿ ಮುಗಿದೈತೆ ನೋಡಿ ಉದ್ದಿನ ವಡೆ ಆಕಾರ ಬಂದಿದ್ದಾಯಿತು ಹೋಟೆಲ್ ಶೈಲಿಯ ಉದ್ದಿನ ವಡೆ ಹೋಟೆಲ್ ಶೈಲಿಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ದೊಡ್ಡದಾಗಿ ಮಾಡ್ತಾರೆ ಇದು ಮನೆಯಲ್ಲಂತೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ತಿದ್ದೀವಿ ಹೋಟ್ಲಿಗೂ ಮನೆಗೆ ತುಂಬ ವ್ಯತ್ಯಾಸ ಇದೆ ಹಾಗಾಗಿ ಮನೆಯಲ್ಲಿ ಈ ಥರನೇ ಮಾಡ್ಕೋಬೇಕಾಗತ್ತೆ ನಾವು ದೊಡ್ಡ ದೊಡ್ಡದಾಗಿ ಮಾಡ್ಕೊಳಕ್ಕಾಗಲ್ಲ ಬೇಗ ಮಾಡ್ಕೋಬೋದು ಸಾಕಪ್ಪ ಇಷ್ಟೇ ಚಿಕ್ಕದು ಗಾತ್ರ ಸಾಕು ನಮಗೆ ಅಂತ ಹೇಳಿದ್ರೆ ಈ ಗಾತ್ರದಲ್ಲಿ ಮಾಡ್ಕೊಳ್ಳಿ ನೋಡಿ ಒಂದೊಂದೇ ಹಾಕ್ತಾಯಿದ್ದೀವಿ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆಯಲ್ಲಿ ಈಜಾಡ್ತಾ ಇದೆ ಉದ್ದಿನ ವಡೆಗಳು ಈಜಾಡಿಕೊಂಡು ಬೇಯ್ತಾ ಇದ್ದಾವೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಕಾಲಾವಕಾಶ ಬೇಯತ್ತೆ ಬೇಯಿದ ಮೇಲೆ ನಾವು ಅದನ್ನು ಆತಾಟ್ಟಾಗಿ ಹಾಕ್ಕೊಂಡು ತಿಂತಾ ಇರೋದೆ ತುಂಬ ಸುಲಭವಾಗಿ ಮಾಡುವಂಥ ತಿಂಡಿ ಇದು ನೋಡ್ಕೊಳ್ಳಿ ಈ ಥರ ಉದ್ದಿನ ವಡೆ ಆಕಾರ ಮಾಡ್ಕೋಬೇಕಾಗತ್ತೆ ಉದ್ದಿನ ವಡೆಯಲ್ಲಿ ಒಳ್ಳೆ ಖನಿಜಾಂಶಗಳು ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ಎಣ್ಣೆ ಪದಾರ್ಥ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹಲವಾರು ಜನ ಹೇಳ್ತಾರೆ ಆದರೂ ನಾವು ತಿಂತಾನೆ ಇರ್ತೀವಿ ಎಣ್ಣೆ ಪದಾರ್ಥ ಅಂತೂ ಬಿಡೋದಕ್ಕಾಗೋದಿಲ್ಲ ಅವಾಗವಾಗಂತೂ ತಿಂತಾನೆ ಇರಬೇಕು ನೋಡಿ ಯಾವುದೇ ಊಟ ಆಗಲಿ ಹಿತವಾಗಿ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಯಾವತ್ತು ಎಲ್ಲೇ ಮೀರ್ತೀವೋ ಆವತ್ತು ಎಲ್ಲ ಕೆರುತ್ತೆ ಮಿತ ಭೋಜನ ಆರೋಗ್ಯಕ್ಕೆ ಒಳ್ಳೆಯ ಆರೋಗ್ಯಕ್ಕೆ ಸೂಕ್ತವಾದ ದಾರಿ ಇದನ್ನು ಮನದಟ್ಟು ಮಾಡ್ಕೋಬಿಡಿ ಯಾವುದೇ ಆಗಲಿ ಕಮ್ಮಿನೇ ತಿನ್ನಬೇಕು ಕಮ್ಮಿ ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಎಣ್ಣೆ ಪದಾರ್ಥ ನೋಡಿ ಈ ಥರ ಕಲ್ಸ್ಕೋಬೇಕಾಗತ್ತೆ ಚೆನ್ನಾಗಿ ಕಲಿಸಿದ್ದಾಯಿತು ಇವಾಗ ಚೆನ್ನಾಗಿ ಕರ್ಕೋಬೇಕಾಗುತ್ತೆ ಉದ್ದಿನ ವಡೆಯನ್ನು ಆಗಾಗ ತಿರುಗಿಸ್ತಾ ಇರ್ರಿ ಎರಡು ಕಡೆಯೂ ಚೆನ್ನಾಗಿ ಬೇಯಲಿ ಒಂದೇ ಕಡೆ ಇಟ್ಬಿಡಿ ಒಂದೇ ಕಡೆ ಇಟ್ಟರೆ ಸಿದ್ಧಾಗುತ್ತೆ ಅದು ತಿರುಗಿಸ್ತಾ ಇರಬೇಕು ಬಿಸಿ ಬಿಸಿಯಾದ ಉದ್ದಿನ ವಡೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಬೇಯ್ತಾ ಇದೆ ನಿಮ್ಮ ಕಣ್ಮುಂದೆ ನಮ್ಮ ಕಣ್ಮುಂದೆ ನೋಡಿ ಈ ಥರ ಚೆನ್ನಾಗಿ ಬೇಯಬೇಕಾಗತ್ತೆ ಬೇಯಿಸ್ಕೊಂಡು ಚೆನ್ನಾಗಿ ತಿನ್ನಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಅಂದರೆ ಹತ್ತು ನಿಮಿಷ ಕಾಲಾವಕಾಶ ಬೇಯಬೇಕಾಗತ್ತೆ ಇದು ನೋಡ್ಕೊಳ್ಳಿ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೋತ್ಸಾಹ ನಮಗೆ ಸ್ಫೂರ್ತಿದಾಯಕ ನೀವೆಷ್ಟು ನೋಡ್ತೀರೋ ನಮಗಷ್ಟೇ ಸ್ಫೂರ್ತಿ ಬರ್ತಾ ಇರುತ್ತೆ ಅಡುಗೆ ಮಾಡೋಕ್ಕೆ ನಮ್ಮ ತಾಯಿಯವ್ರಿಗೆ ಇನ್ನೂ ಹುಮ್ಮಸ್ ಬರ್ತಿರುತ್ತೆ ವಿಡಿಯೋ ಮಾಡೋಕ್ಕೆ ನಮಗೂ ಇನ್ನೂ ಹುಮ್ಮಸ್ ಬರ್ತಾ ಇರುತ್ತೆ ನೀವು ನೋಡಿ ನಿಮ್ಮ ಪಕ್ಕದ ಮನೆಯವ್ರಿಗೂ ತೋರಿಸಿ ಸ್ನೇಹಿತರಿಗೂ ತೋರಿಸಿ
ನೋಡಿ ಒಳ್ಳೆ ಅಡುಗೆಗಳು ಮಾಡ್ತಿದ್ದಾರೆ ಅಂತ ಹೇಳಿ ನೋಡಿ ಚೆನ್ನಾಗಿ ತಿರ್ಸ್ಕೋಬೇಕಾಗತ್ತೆ. ಈ ಥರ ಚೆನ್ನಾಗಿ ಬೇಯಬೇಕಾಗತ್ತೆ. ಬೇಯಿದ ಮೇಲೆ ಉದ್ದಿನ ವಡೆ ಮುಗಿದೋಯ್ತು. ಉದ್ದಿನ ವಡೆ ಮುಗಿದ ಮೇಲೆ ಬೆಳಗ್ಗೆ ಕಾಫಿ ಟೀ ಇಲ್ಲ ಸಾಯಂಕಾಲ ಸಂಜೆ ಸಹ ಕಾಫಿ ಟೀ ಹಾಲು ಜೊತೆನು ಹಾಕೊಂಡು ಕುಡಿಬೋದು, ತಿನ್ಬೋದು ಪಕ್ಕದಲ್ಲಿ ಇಟ್ಕೊಂಡು. ರುಚಿ ರುಚಿಯಾಗಿರುತ್ತೆ ನಮ್ಮ ಸ್ವ ಅಭಿಪ್ರಾಯ. ಚೆನ್ನಾಗಿ ಬೆಂದಿದೆ ನೋಡ್ಕೊಬಿಡಿ. ಇದೊಂದೇ ಸರಿ ತೋರಿಸೋದು, ಇನ್ನೊಂದು ಸರಿ ಹಾಕೋದನ್ನು ತೋರಿಸೋದಿಲ್ಲ. ಅಷ್ಟೇ ಮುಗೀತು ಇಲ್ಲಿ ಬೇಯಿ ಬೆಂದೋಗುತ್ತೆ ಇವಾಗ. ಇನ್ನೇನು ಬೆಂದ ಮೇಲೆ ತಟ್ಟೆಗೆ ತೆಗಿತಾ ಇರೋದು ಅಷ್ಟೇ. ಒಂದು 10 ನಿಮಿಷ ಕಾಲಾವಕಾಶ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡ್ರೆ ಉದ್ದಿನ ವಡೆ ಸಿದ್ಧ. ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ನಿ. ಕಾಯಿ ಚಟ್ನಿನ ಇನ್ನೊಂದು ವೀಡಿಯೋದನ್ನು ತೋರಿಸ್ತೀವಿ. ಚೆನ್ನಾಗಿ ಮಾಡಿ ಈ ಥರ ಬೇಯಿಸ್ಕೊಂಡು ತಿನ್ಕೋಬೇಕಾಗತ್ತೆ. ಮತ್ತೆ ಇನ್ನೊಂದ್ಸಲ ಹೇಳ್ತೀವಿ, ನೀವು ಬೇಜಾರಾಗಬೇಡಿ. ನಮ್ಮ ವಿಡಿಯೋಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಾವು 100ನೇ ವಿಡಿಯೋ ಹತ್ರ ದಾಪುಗಾಲಾಗ್ತಾ ಇದ್ದೀವಿ. ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ, ಸದಾ ಇರಲಿ. ನೋಡಿ ಮುಗ್ದೋಯ್ತು ಉದ್ದಿನ ವಡೆಗಳು. ಇಷ್ಟೇ ಮಾಡುವ ವಿಧಾನ ತುಂಬಾ ಸುಲಭ. ಮನೇಲಿ ಮಾಡ್ಕೊಂಡು ತಿಂದು ನಿಮ್ಮ ಅಭಿಪ್ರಾಯ ತಿಳಿಸಿ. ಚೆನ್ನಾಗಿ ಬಂದಿದ್ರೆ ಹೋಗಲಿ, ಚೆನ್ನಾಗಿ ಬಂದಿಲ್ಲ ಅಂದರೆ ನಮಗೆ ಬೈಬೇಡಿ. ನೋಡಿ ಇದು ಚೆನ್ನಾಗಿ ಬಂದಿದೆ ಅಂತ ನಾವು ಗ್ಯಾರಂಟಿಯಾಗಿ ಹೇಳ್ತಿದ್ದೀವಿ. ಯಾಕಂದರೆ ನಮಗೆ ಗೊತ್ತು, 30 ವರ್ಷದಿಂದ ತಿಂತಾ ಇದ್ದೀವಿ. ನಮ್ಮ ತಾಯಿಯವರ ಕೈ ಅಡುಗೆ ಇಷ್ಟೇ ನೋಡಿ ಮಾಡುವ ವಿಧಾನ ತುಂಬಾ ಸುಲಭ. ಮಾಡ್ಕೊಂಡು ತಿನ್ನಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ತಿನ್ಕೊಂಡು ಚೆನ್ನಾಗಿರ್ರಿ. ಅನ್ನ ನೋಡಿ ಈ ಥರ ಮುರ್ಕೊಂಡು ಎಲ್ಲ ಮಧ್ಯದಲ್ಲಿ ಬೆಂದಿದೆ ಚೆನ್ನಾಗಿ ನೋಡ್ಕೊಬಿಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ, ಜೈ ಭಾಗ್ಯಮ್ಮ. ಎಲ್ಲರಿಗೂ ಶುಭವಾಗಲಿ.